ಟಿ ವಿ ಸೀರಿಯಲ್ ಎರಡು ಇವರು ಬರ್ತಾ ಇದ್ದಾರೆ ಡೈಲಿ. ಅಣ್ಣಯ್ಯ ಅಂತ ಒಂದು ಏಳುವರೆ ಬರುತ್ತೆ ಝೀನಲ್ಲಿ. ಆಮೇಲೆ ಸ್ಟಾರ್ ಸುವರ್ಣದಲ್ಲಿ ನಾನು ಅವನು ಮತ್ತು ಶ್ರಾವಣಿ ಶ್ರಾವಣಿ ಮತ್ತು ಅದರೊಳಗೆ ಮೇಜರ್ ಅವರು ಎರಡರು. ಇವಾಗ ಇಂಡಸ್ಟ್ರಿ ತಿಂಗಳಲ್ಲಿ ಒಂದು 8 ದಿವಸ ಕೆಲಸ ಇರುತ್ತೆ ಸಾಕು, ತಿಂಗಳಿಗೆ ಒಂದು ಸ್ವಲ್ಪ ಸಂಬಳ ಬಂದಾಗ ಬಂದ್ಬಿಡ್ತಾರೆ. ಈ ಇದರಲ್ಲಿ ಸಿನಿಮಾದಲ್ಲಿ ಸಿಕ್ಕ ಖ್ಯಾತಿ ಮತ್ತು ಟಿ ವಿ ಸೀರಿಯಲ್ನಲ್ಲಿ ಸಿಕ್ಕ ಖ್ಯಾತಿ ಯಾವುದು ವ್ಯತ್ಯಾಸ ತುಂಬ ದೊಡ್ಡ ರೀತಿಯಲ್ಲಿ ನಿಮ್ಮನ್ನು ಗುರುತಿಸಿದ್ದು ಯಾವುದು? ಸಿನಿಮಾನೇ, ಆದರೆ ಈ ಟಿ ವಿ ಸೀರಿಯಲ್ ಟಿ ವಿನಲ್ಲಿ ಡೈಲಿ ನೋಡ್ತಾರಲ್ಲ ಜನ, ಲೇಡೀಸ್ ಎಲ್ಲ ಮನೇಲೇ ಕೂತ್ಕೊಂಡು ನೋಡ್ತಾರಲ್ಲ, ಹಂಗಾಗಿ ಭಾಳ ಬೇಗ ರೆಕಗ್ನಿಷನ್ ಸಿಕ್ಕಾಕೊಬಿಡುತ್ತೆ. ಪಿಕ್ಚರ್ ಸ್ವಲ್ಪ ಡಿಲೇ, ಟಿಕೆಟ್ ತಗೊಂಡು ನೋಡ್ಬೇಕು ನೋಡೋದು ಥಿಯೇಟ್ರಿಗೆ ಹೋಗಿ. ಈಗ ಅದು ಹೋಯ್ತಲ್ಲ ಸರ್, ಟಿಕೆಟ್ ತಗೊಂಡು ನೋಡೋದು ಬರೋದು ಜನಗಳೆಲ್ಲ ಹೋಯ್ತು. ನಾಳೆ ಪಿಕ್ಚರ್ ರಿಲೀಸ್ ಆಗುತ್ತೆ ಅಂದರೆ ಇವತ್ತಾಗಲೇ ನೋಡ್ಬಿಡ್ತಾರೆ ಸರ್ ಮೊಬೈಲಲ್ಲಿ ಪಿಕ್ಚರ್. ಹೀಗಾಗಿ ಜನ ಯಾರು ಸಿನಿಮಾ ಟಾಕೀಸಿಗೆ ಬರೋದಿಲ್ಲ. ಏನು ಮಾಡ್ಬೇಕು ಅದಕ್ಕೆ? ಹಿರಿಯ ನಟರಾಗಿ ಕಲಾವಿದರಾಗಿ ನಟರು ಅಂತ ಹೇಳಲ್ಲ, ನೀವು ಬರೀ ಹಾಸ್ಯ ನಟ ಅಲ್ಲ, ಗಂಭೀರ ಪಾತ್ರಕ್ಕೆ ದಿ ಬೆಸ್ಟ್ ಏನವರು, ಏನು ಏನು ಒಪಿನಿಯನ್ ಹೇಳ್ತೀರಿ? ಒಪಿನಿಯನ್ ಇವಾಗ ಏನಾಗಲ್ಲ ಸರ್, ಈ ಮೊಬೈಲ್ ಬಂದಮೇಲೆ ಇದೆಲ್ಲ ಬಂದಾದಮೇಲೆ ಏನೂ ಮಾಡೋಕ್ಕಾಗಲ್ಲ, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ, ಕೈ ಮೀರಿಬಿಟ್ಟಿದೆ. ಈ ತಿರ್ಗಾ ಜನಗಳನ್ನ ಸಿನಿಮಾ ಟಾಕೀಸ್ ಬರಬೇಕು, ಟಿಕೆಟ್ ತಗೊಂಡ್ಬಂದು ನೋಡಬೇಕು ಅಂದರೆ ಒಳ್ಳೆ ಸದಭಿರುಚಿಯಾದಂಥ ಪಿಕ್ಚರ್ ತೆಗಿಬೇಕು, ಹೆಂಗಸರು ನೋಡುವಂಥ ಪಿಕ್ಚರ್ ತೆಗಿಬೇಕು. ಈಗ ಹೆಂಗಸರು ಟಿಕೆಟ್ ಟಾಕೀಸ್ಗೆ ಬರೋಲ್ಲ ಸರ್, ತಿರುಗಿ ನೋಡೋದು ಆ ಕಡೆ. ಅದೆಲ್ಲ ಅನಂತನಾಗು ಅಂಬರೀಷು ವಿಷ್ಣುವರ್ಧನ್ ಮಾಡ್ತಿದ್ದ ಪಿಕ್ಚರ್ಗೆ ಲೇಡೀಸು ಶುಕ್ರವಾರ ಶನಿವಾರ ಭಾನುವಾರ ಕೆಂಪೇಗೌಡ ಅವರನ್ನು ತುಂಬಿರೋದು ಜಾತ್ರೆ. ಅವಾಗ ಇನ್ನು ಮೊಬೈಲ್ ಬಂದಿಲ್ಲ, ಟಿ ವಿ ಬಂದಿರಲಿಲ್ಲ. ನಾನು ಅಲ್ಲೇ ಅರೆ ವಿದೇಶದಲ್ಲಿ ಓದ್ತಾ ಇದ್ದಲ್ಲ, ಆ ಜನ ಜಾತ್ರೆ ನೋಡಿದಾಗೆ ಎರಡು ಕಣ್ಣು ಸಾಲದ ಸರ್. ಸುಮಾರು ಒಂದು 20-25 ಟಾಕೀಸ್ಗಳಿರೋದು ಕೆಂಪೇಗೌಡ ರೋಡಲ್ಲಿ, ಹಿಂದಿ ತೆಲುಗು ತಮಿಳು ಇಂಗ್ಲೀಷು ಕನ್ನಡ ಎಲ್ಲ. ಕನ್ನಡ ಅಂದರೆ ಕೆಂಪೇಗೌಡ ಒಂದು ಇದು ಜೈ ಹಿಂದು, ಹಾಂ ಜೈ ಹಿಂದು ನರ್ತಿ ಕೆಂಪೇಗೌಡ. ಇವಾಗ ಇದಿತ್ತು ಅದನ್ನು ಮೇನಕಾ ಅಂತಿತ್ತು, ಫಸ್ಟ್ ಜೈ ಹಿಂದು ಅಂತಿತ್ತು, ಆಮೇಲೆ ಮೇನಕಾ ಮಾಡಿದ್ರು, ಅದನ್ನು ನಿಂತೋಯ್ತು, ಹೊಡೆದೋಯ್ತು. ಕೆಂಪೇಗೌಡನ ಹೊಡೆದೋಯ್ತು ಇಲ್ಲಿ ಇದು ನಮ್ಮ ಸ್ಟೇಟ್ ಆಗಿತ್ತು ಅಷ್ಟೇ. ಆಮೇಲೆ ಸಾಗರದಲ್ಲಿ ಪರ್ಮನೆಂಟ್ ಓಡ್ತಿತ್ತು. ಈಗ ಎಲ್ಲ ಟಾಕೀಸಲ್ಲಿ ಕನ್ನಡ ಓಡುತ್ತೆ, ಜನ ಬರಲ್ಲ. ನಿಮಗೆ ಯಾವತ್ತಾದರೂ ಪ್ರೊಡ್ಯೂಸರ್ ಆಗಬೇಕು ಅಂತ ಆಸೆ ಬರಲೇ ಇಲ್ವಾ? ಏನು ಸರ್ ಪ್ರೊಡ್ಯೂಸರ್ ಆಗಬೇಕು ಅಂತ? ಅಲ್ಲ ಸರ್, ತಿರುಕೊನೊಬ್ಬ ಊರ ಮುಂದೆ ಹೊರಗಿರುತ್ತಾರೆ ಅಂತ ಒಂದು ಕನಸು ಕಂಡಂತಂಗೆ ನಾನು ಎಲ್ಲೋ ಇದೆ, ನಾನು ಅದನ್ನೆಲ್ಲ ಕನಸು ಕಾಣೋಕ್ಕಾಗತ್ತ ಸರ್? ಬಡವ ನೀವು ಮಡಗ್ದಂಗೆ ಇರೋದು, ದಿನ ಹೋಗೋದು ಕೆಲಸ ಮಾಡೋದು ದುಡ್ಡು ಮಾಡೋದು ಅಷ್ಟೊಳಗೆ. ನಮ್ಮ ಪ್ರೊಡ್ಯೂಸರ್ ಜೇಬಿಂದ ಎಲ್ಲಿ ಹಾಕ್ತಾರೆ ಅಲ್ಲಿಂದ ಇಲ್ಲಿಂದ ತಂದು ಹಾಕೋತಾನೆ, ಅದೇ ಮಾಡ್ಬೋದು. ಅದನ್ನು ಬರಲ್ಲ ಸರ್, ಮನಸ್ಸು ಒಪ್ಪಲಿಲ್ಲ ಸಾಕು. ಯಾರ್ಯಾರು ಏನೇನು ಕೆಲಸ ಮಾಡೋಕೆ ಅದೇ ಮಾಡಬೇಕು, ಕಸ ಗುಡಿಸೋರು ಕಸನೇ ಗುಡಿಸ್ಬೇಕೇನ, ಅವ್ನು ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ. ನಾನು ಪಾರ್ಟ್ ಮಾಡೋನು ಅಷ್ಟೇ, ಬರೀ ಪಾರ್ಟ್ ಮಾಡ್ಬೋದೇ ವಿನಃ ಇನ್ನೇನು ನಾನು ದುಡ್ಡು ತಗೊಂಬಂದಾಕಿ ಪಿಕ್ಚರ್ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳೋಕ್ಕೆ ಮಾಡೋಕ್ಕಾಗಲ್ಲ. ಅದು ಡೈರೆಕ್ಟ್ ಇದ್ದಾರೆ, ಪ್ರೊಡ್ಯೂಸರ್ ಇದ್ದಾರೆ, ನಾನೊಬ್ಬ ಆರ್ಟಿಸ್ಟ್. ಈ ಟಿ ವಿ ಸೀರಿಯಲ್ ಕಲಾವಿದರಿಗೆ ಕ್ಯಾರ್ವನ್ ಎಲ್ಲ ಕೊಡ್ತಾರಂತ ಹೌದಾ? ಹಾಂ ಕ್ಯಾರ್ವನ್ ಇಲ್ಲ ಇಲ್ಲ ಇಲ್ಲ, ಕ್ಯಾರ್ವನ್ ಗಿರ್ವನ್ ಏನಿಲ್ಲ. ಅದು ಈ ಇದು ಈ ನೀವೇನು ಇದು ಮಾಡ್ತಿರಲ್ಲ ಈ ಶೋ ಎಂಥದ್ದು ಡ್ಯಾನ್ಸ್ ಡ್ಯಾನ್ಸು ಗೇಮ್ಸು ಇದೆಲ್ಲ ಮಾಡ್ತಾರಲ್ಲ, ಅವ್ರಿಗೆ ಕ್ಯಾರ್ವನ್ ಕೊಡ್ತಾರೆ. ನಮ್ಮ ಟಿ ವಿ ಸೀರಿಯಲ್ ಎಲ್ಲ ಮನೆಗಳೆಲ್ಲ ಇರ್ತಲ್ಲ, ಮನೆಗಳಲ್ಲೇ ಪರ್ಮನೆಂಟಾಗಿ ಶೂಟಿಂಗ್ ಮಾಡೋದು. ನಾಗರಭವನಲ್ಲಿ ಮನೆ ಮೇಲೆ ದೊಡ್ಡ ರೂಮ್, ಎರಡೆರಡು ಮೂರು ಅಂತಸ್ತ ಬಿಲ್ಡಿಂಗ್ ಇದೆ, ಎಲ್ಲ ಒಂದೆರಡು ಮೂರು ರೂಮ್ ಕೊಡ್ತಾರೆ. ಒಂದೆರಡು ರೂಮಲ್ಲಿ ಲೇಡೀಸ್ ಇರ್ತಾರೆ, ಇನ್ನೊಂದೆರಡು ರೂಮಲ್ಲಿ ಜೆಂಟ್ಸ್ ಇರ್ತೀವಿ. ನಮ್ಮ ಪಾಣ ಅಲ್ಲಿ ಇರ್ತೀವಿ, ರೆಸ್ಟ್ ತಗೋಳೋಕ್ಕೆ ಕಲ್ತ ತಕ್ಷಣ ಹೋಗೋದು, ಕ್ಯಾಮ್ರಾ ಮುಂದೆ ಇರ್ತೀವಿ, ಪಾಠ ಮಾಡೋದು ಬರೋದು ಅಷ್ಟೇ. ಎಲ್ಲೂ ಜಗಳಾಡಿಲ್ಲ? ಇಲ್ಲ ಸರ್, ಆ ಜಗಳ ಅನ್ನೋ ಅದು ಸುದಿಕ್ಕೆ ಹೋಗಲ್ಲ. ನಾನು ಜಗಳಾಡೋ ಸಂದರ್ಭನೂ ಬಂದಿಲ್ಲ. ಸಂದರ್ಭ ಬಂದಿದ್ರು ಕೂಡ ಅದು ಜಾರ್ಕೊಂಬಿಡ್ದೆ ಸರ್ ಅಲ್ಲಿ, ಯಾಕೆ ನಮ್ಮಿಂದ ಇನ್ನೊಬ್ರು ತೊಂದರೆ ಆಗ್ಬಾರ್ದು, ಇನ್ನೊಬ್ಬರಿಂದ ನಮಗೆ ತೊಂದರೆ ಆಗ್ಬಾರ್ದು. ನಿಮ್ಮ ಸಂಭಾವನೆ ಕೊಡಲಿಲ್ಲಪ್ಪ ಆಗ? ಏನು ಮಾಡಿ ಈಗ ಹಂಗೆ ಈ ಝೀನಲ್ಲಿ ಕೆಲಸ ಮಾಡಿದ್ದೀನಿ, 12-13 ದಿವಸ ಕೆಲಸ ಮಾಡಿದ್ದೀನಿ, ಚನ್ನಪಟ್ಟಣದಲ್ಲೂ ಕೆಲಸ ಮಾಡಿದ್ದೀನಿ, ಅವ್ರು ಇನ್ನೂ ಪೇಮೆಂಟ್ ಕೊಡ್ತಾಯಿಲ್ಲ, ಆದರೂ ಶೂಟಿಂಗ್ ಕರೀತಾ ಇದ್ದಾರೆ. ನಾನು ಈಗ ಮೊನ್ನೆ ಕರೆದೆ 20-25 30 ತಾರೀಕು ಬೇಕಣ್ಣ ಒಂದು 10 ದಿವಸ. ಫಸ್ಟು ನಾನು ಈ ನಾಲ್ಕು ತಿಂಗಳು ಕೆಲಸ ಮಾಡಿದ್ನಲ್ಲ, ಅದರ ಅಮೌಂಟ್ ಹಾಕಿ ನನ್ನ ಅಕೌಂಟಿಗೆ ಬರಲಿ. 4 ತಿಂಗಳದು? 4 ತಿಂಗಳು ಅಂದರೆ ತಿಂಗಳಲ್ಲಿ 3-4 ದಿವಸ ಮಾಡಿರೋದು. ಹ್ಞೂ, 3 ದಿವಸ 4 ದಿವಸ ಮಾಡಿದ್ದೆ, 12 ದಿವಸ ಪೇಮೆಂಟ್ ಬರಬೇಕು. ಅದನ್ನು ಹಾಕಿ ಆಮೇಲೆ ನಾನು ಕರೀರಿ ಅಷ್ಟೇ. ಜಗಳ ಏನು ಮಾಡಿ ಏನು ಮಾಡೋಕ್ಕಾಗುತ್ತೆ? ಜಗಳ ಪ್ರೊಡಕ್ಷನ್ ಮ್ಯಾನೇಜರು ಅಣ್ಣ ಇಲ್ಲಣ್ಣ ನಾನು ಹೇಳಿದ್ದೀನಿ ಕಟ್ತೀನಿ ಬರುತ್ತೆ ಮಾಡ್ತಾರೆ, ಏನು ಮೋಸ ಆಗಲ್ಲ, ದುಡ್ಡು ಕೊಡುತ್ತೆ, ಇವತ್ತಲ್ಲ ನಾಳೆ ಬರುತ್ತೆ.
ಇಲ್ಲಿ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಯಾರಾದರೂ ಜಗಳ ಮಾಡಿಲ್ಲ ಸರ್, ಆ ಜಗಳ ಅನ್ನೋ ಪಾಯಿಂಟೇ ಹುಟ್ಟಿಲ್ಲ ನಮಗೆ. ನಾವು ಬಂದಾಗ ಜಗಳ ಮಾಡೋಂಥವ್ರು ಯಾರು ಪ್ರೊಡ್ಯೂಸರು ನಿರ್ಮಾಪಕರು ಇರಲಿಲ್ಲ. ಇವಾಗೇನೋ ಬಂದಿದ್ದಾರೆ ಅಂತ, ಅವ್ರ ಹತ್ರ ನಮಗೆ ಕೆಲಸವೇ ಇಲ್ಲ. ನಮಗೆ ಹೊಸಬ್ರು ಕರೆಯೋದೇ ಇಲ್ಲ. ಇಲ್ಲ ಅದ್ಯಾ ಹೊಸಬ್ರು ಕರೆಯೋದಲ್ಲ, ಯಾಕಂತಂದ್ರೆ ಎಲ್ಲರೂ ಹಾಡುಬರು ಈಗ ದೊಡ್ಡ ದೊಡ್ಡ ಕಲಾವಿದರಿದ್ದಾರಲ್ಲ, ಓ ತಬಲಾನೆಯವರು, ಚಿಕ್ಕಣ್ಣ, ಆಮೇಲೆ ಇವರೆಲ್ಲ ಸಾಧು ಹೋಗಿಲ್ಲ, ಇವರೆಲ್ಲ ದೊಡ್ಡ ದೊಡ್ಡ ಕಲಾವಿದರು ಇರ್ಬೇಕಂದ್ರೆ ನಮ್ಮಲ್ಲಿ ಯಾರು ಕರೀತಾರೆ ಸರ್? ನಂಗೆ ಅರ್ಥ ಆಗಿಲ್ಲ. ದೊಡ್ಡ ದೊಡ್ಡ ಕಲಾವಿದರು ಅಂದರೆ ದೊಡ್ಡವರು ನಮ್ಮ ಮುಂದೆ ಬಂದಂಥವ್ರು. ನೀವು ದೊಡ್ಡ ಕಲಾವಿದರಲ್ವ? ನಾವು ದೊಡ್ಡ ಕಲಾವಿದರೆ ಅದು ನಾವು ಹೇಳ್ಕೊಳ್ಳೋದು, ಅವ್ರು ಹೇಳ್ಕೊತಾರೆ. ಅಲ್ಲಲ್ಲ, ಈಗ ಅವರು ಹಾಸ್ಯ ನಟರಾಗಿ ಸಾಧು ಕೋಕಿಲ ಅಂತ ಹೇಳಿ ಹೇಳ್ಕೊಳ್ಳಿ. ಹೌದು, ಹಾಸ್ಯ ನಟರಾಗಿ ಬಂದವರು. ಹೌದು. ಪ್ರೆಷರ್ ಏನಾದರೂ ಹಾಕಿ ಬಂದರ? ಇಲ್ಲ ಇಲ್ಲ, ಏನಿಲ್ಲ. ಅವಕಾಶ ಸಿಕ್ತು ಮಾಡಿದ್ರಲ್ವ? ಮಾಡಿದ್ದಾರೆ ಮಾಡಿದ್ದಾರೆ. ಅದೇ ಅವ್ರು ಅವ್ರ ಪಾಡಿಗೆ ಅದೇ ಅವ್ರು ಕರೀತಾರೆ ಸರ್, ಅವರೆಲ್ಲ ಡಿಮ್ಯಾಂಡ್ ಮಾಡ್ತಾರೆ, ಇದು ಮಾಡ್ತಾರೆ. ನಾವು ಡಿಮ್ಯಾಂಡ್ ಮಾಡಲ್ಲ. ಆದರೂ ನಮ್ಮನ್ನೇನಿಲ್ಲ, ಹಣ ಒಂದು 10,000 ಕೊಡ್ತೀವಿ ಅಣ್ಣ, ಮಾಡೋಣ. ಆಯ್ತು ಹೋಗಪ್ಪ, ಒಂದು 20 ಕೊಡ್ತೀವಿ ಅಣ್ಣ. ಹೋಯ್ತು ಹಣ, 5,000 ರೂಪಾಯಿ ಕೊಡ್ತೀವಿ, ಅದ್ರ ಮೇಲೆ ಕೊಡೋಕ್ಕಾಗಲ್ಲ. ಆಯ್ತು ಹೋಗಪ್ಪ. ನಮ್ಮ ಮನೆ ಬೈತಾರೆ, ನಮ್ಮ ಹುಡುಗ ಬೈತಾನೆ. ನಿಮ್ಮ ಕೇರ್ ನಿಮ್ಮ ನಿಮ್ಮ ಲೆವೆಲಲ್ಲಿ ಹೇಳೋದು, ನಿನಗೆ 75,000 ರೂಪಾಯಿ ತೊಗೊಳ್ತಾನೆ ಒಬ್ಬ ಕಾಮಿಡಿ ನಟ. 75,000 ರೂಪಾಯಿ ಕೇಳ್ತಾರೆ, ಡಿಮ್ಯಾಂಡ್ ಮಾಡ್ತಾರೆ. ನಾನು ಮಾಡಿರೋ ಪಿಕ್ಚರ್ನ ಡಿಮ್ ಕೊಡ್ತಿದ್ದಾರೆ, ಪ್ರೊಡ್ಯೂಸರ್ ಕೊಟ್ಟಿದ್ದಾರೆ. ನೀವು ಯಾಕೆ ಇಷ್ಟಕ್ಕೆ ಇದಕ್ಕೆ ಹೋಗ್ತೀರ? ನಮಗೆ ಕೇಳೋಕ್ಕೆ ಬರಲ್ಲ, ಮನಸ್ಸು ಬರಲ್ಲ. ಅವ್ರನ್ನ ಅಯ್ಯೋನ್ಸೋಕೆ ಬರಲ್ಲ. ನಿರ್ಮಾಪಕರ ಎಷ್ಟು ಕರ್ತಾರೆ, ಇದು ಏನು ಕರ್ತಾರೆ, ಏನು ಪಿಕ್ಚರ್ ಮಾಡಿ ತೆಗಿತಿರ್ತಾರಲ್ಲ. ಹಾಗೆ ಅದೇ ಹಿಂಗೆ ನಮ್ಮ ಹುಡುಗನ ಅಂತಾನೆ, ನಮ್ಮ ಹುಡುಗನ ಒಂದು 2-3 ಪಿಕ್ಚರ್ ಮಾಡಿದ್ದಾನೆ. ಆದರೆ ಒಂದು ಇಬ್ಬರು ಪ್ರೊಡ್ಯೂಸರಿಗೆ ಬೈತಾನೆ ಅವನು, ಯಾಕಂದರೆ ಅವರು ಇವನ್ದು ಯಾವುದೋ ಒಂದು ಪಿಕ್ಚರ್ ಶೂಟಿಂಗ್ ಹೋದಾಗ ಕಾಲು ಮುರ್ಕೊಂಡ್ಬಿಟ್ಟಿದ್ದಾರೆ. ಚಿಕ್ಕಮಂಗಳೂರು ಹತ್ರ ಕಾಲು ಮುರಿದ್ರೆ ಅವ್ರು ತಿರುಗಿ ನೋಡಿದ್ರು ಅಂತ ಇವನ ಕಡೆಗೆ. ಶೂಟಿಂಗ್ ಮಾಡಿ ಏನಾದ್ರೆ ಹೇ ಅವ್ನು ಇದಾದ್ರೆ ಕಾಲು ಮುರ್ಕೊಂಡು ನೀನು ಬರ್ತೀಯ, ಬರೋಂಗಿಲ್ಲ, ಬಾ ಶೂಟಿಂಗ್ ಮಾಡು, ಇಲ್ಲಾಂದ್ರೆ ಹೋಗು, ಇಲ್ಲ ಬೇರೆಯವ್ರನ್ನ ಹಾಕೊಂಡು ಮಾಡ್ತೀವಿ ಹಂಗೆ ಹೇಗೆ ಅಂತ. ಆಮೇಲೆ ದುಡ್ಡು ಕೇಳಿದ್ರೆ ಬೋಳಿ ಮಗನೇ ಇವ ಏನೇನು ಅಂತಾರಂತೆ ಆ ನಿರ್ಮಾ. ನಿನ್ನೆ ಮೊನ್ನೆ ಪ್ರೊಡ್ಯೂಸರು ಹಳಬರಲ್ಲ, ನಿನ್ನೆ ಮೊನ್ನೆ ಪ್ರೊಡ್ಯೂಸರ್ಗಳು ಅವನಿಗೆ ಹಿಂಗೆ ಅಂತಾನಂತೆ, ಬೋಳಿ ಮಗನೇ, ಆ ಮಗನೇ, ಈ ಮಗನೇ ಅಂತ. ಅವನು ಹೋಗಿರ್ತಾನೆ, ನನ್ನ ಮಕ್ಕಳು ನಾನು ಸ್ವಲ್ಪ ಎದ್ದೋಳ್ಬೇಕು, ಅವ್ರಿಗೆ ತೋರಿಸ್ತೀನಿ ನಾನು ಅಂತಾನೆ. ನಮ್ಗೆ ಅದೆಲ್ಲ ಬರೋದಿಲ್ಲ ನೋಡಿ. ಅವನು ಕಷ್ಟಪಟ್ಟು ಮೇಲೆ ಬರಬೇಕು ಅಂತ ಏನೋ ಮಾಡಿದ್ರೆ ಹಿರಣ್ಯ ಇದೆಲ್ಲ ಮಾಡಿದ್ದಾನೆ. ಆಮೇಲೆ ಪ್ರಣಯಂ ಪಿಕ್ಚರ್ ತೆಗೆದವರೆಲ್ಲ ಅವ್ನು ಏನೇನು ಬಾಯಿಗೆ ಬಂದಾಗಿಲ್ಲ ಅಂದಿದ್ದಾರಂತೆ. ಅವ್ನು ಬಿಡ್ತಾನ ಅವ್ನು ಇವತ್ತಲ್ಲ ನಾಳೆ ಅವ್ರು ಮಾಡಿದ್ದಾರೆ ಪ್ರಣಯಂ. ಹಾಂ, ಕೃಷ್ಣ ಅಲ್ಲ, ಪ್ರಣಯಂ ಅಂತ. ಪ್ರಣಯಂ ಅಂತ. ಹಾಂ, ಅವನೇ ಹೀರೋ, ಮೇನ್ ಹೀರೋ ಪ್ರಣಯಂ, ಹಿರಣ್ಯ, ಆಮೇಲೆ ಗಜರಾಮ, ಇದು ಬಿಚ್ಚುಗತ್ತಿ ಬರ್ಮಪ್ಪ ನಾಯಕ, ಇದರೆಲ್ಲ ಅವನೇ ಮೇನ್ ಹೀರೋ. ಇದೆಲ್ಲ ರಿಲೀಸ್ ಆಗಿದೆ? ಎಲ್ಲ ರಿಲೀಸ್ ಆಗಿದೆ. ಈಗ ಗಜರಾಮ ಒಂದು ರಿಲೀಸ್ ಆಗಬೇಕು. ಓಕೆ. ಹಾಂ, ಮಗನನ್ನು ಮಗನೇ ಇಷ್ಟಪಟ್ಟು ಸಿನಿಮಾಕ್ಕೆ ಬಂದಿದ್ದ ಅಲ್ಲ ನೀವು? ಅವನಾಗ ಅವನೇ ಇಷ್ಟಪಟ್ಟಿದ್ದು, ನಾನು ಬೇಡ ಅಂದೆ. ಸಿ ಕೆ ಪಿನಲ್ಲಿ ಏನು ಓದಿದೆ ನಾನು? ಸಿ ಕೆ ಪಿನ ಚಿತ್ರಕಲಾ ಪರಿಷತ್ತಲ್ಲಿ MS ಮಾಡ್ದೆ. ಓಕೆ. ಅವನು ಏನು ಆರ್ಟಿಸ್ಟ್, ಅವನು ಆರ್ಟಿಸ್ಟ್, ಅದು ಆರ್ಟಿಸ್ಟೇ, ಇದು ಆರ್ಟಿಸ್ಟೇ. ಆ ಹುಡುಗರೆಲ್ಲ ಸೇರ್ಕೊಂಡು ಅವನ್ನ ಎಬ್ಬಿಸಿದ್ರು, ಏನೇ ಇಷ್ಟು ಹೈಟ್ ವೈಟ್ ಚೆನ್ನಾಗಿದ್ದೆ ನೀನು ಯಾಕೆ, ನಿಮ್ಮ ಅಪ್ಪ ದೊಡ್ಡ ಆರ್ಟಿಸ್ಟ್ ಅಲ್ವ, ನೀನು ಸಿನಿಮಾಗೆ ಬಂದುಬಿಡು ಅಂದ. ಅವ್ನು ಬಂದು ಅವ್ರಮ್ಮನ ಹತ್ರ ಹೇಳ್ದ, ಅವ್ರಮ್ಮ ನೋಡ್ರಿ ನಾನು ಹೇಳ್ದೆ ನೋಡಪ್ಪ, ಇಂಡಸ್ಟ್ರಿ ಇವಾಗ ಹಿಂಗಿದೆ, ಬರ್ತಾ ಬರ್ತಾ ಕೆಟ್ಟದತ್ತೆ, ಭಾಳ ಕ್ರಿಟಿಕಲ್ ಪೊಸಿಷನ್ ಬರುತ್ತೆ, ಆವಾಗ ನೀನು ಅದನ್ನೆಲ್ಲ ನಿಭಾಯಿಸೋಕ್ಕಾಗಲ್ಲ, ನಾವೇನೋ ನಿಭಾಯಿಸ್ಕೊಂಡ್ಬಂದು ಬಾವಿ ಒಳಗೆ ಕಪ್ಪೆ ಥರ, ನೀನು ಅದು ನಿಭಾಯಿಸೋಕೆ ಕಷ್ಟ ಅಂತ. ಹಾಗೆ ಅವನೇ ಸ್ವಯಂ ಪ್ರಯತ್ನದಿಂದ ಇಲ್ಲಿವರೆಗೂ ಬಂದಿದ್ದಾನೆ ಸರ್. ಅವನೀಗ ಅವನೇ ಸ್ವಂತವಾಗಿ ಕಷ್ಟಪಟ್ಟು ಆ ಪ್ರಯತ್ನ ಪಟ್ಟು ಅಲ್ಲಿ ಪಟ್ಟು ಅವ್ರ ಪಟ್ಟು ಇವ್ರ ಪಟ್ಟು ಇಷ್ಟು 5 ಪಿಕ್ಚರ್ ಮಾಡಿದ್ದಾನೆ. ಈಗ 6ನೇ ಪಿಕ್ಚರ್ ನಾಳೆ 23ನೇ ತಾರೀಕಿನ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಶೂಟಿಂಗ್ ಸ್ಟಾರ್ಟ್.